26ನೇ ರಾಷ್ಟೀಯ ಯುವಜನೋತ್ಸವದಲ್ಲಿ ಸಾಹಸಿ ಕ್ರೀಡೆಗಳನ್ನು ಆಯೋಜಿಸಲಾಗಿದೆ. ಅದರಲ್ಲಿ ಮೌಂಟನ್ ಸೈಕ್ಲಿಂಗ್ ಕೂಡ ಒಂದು. ಹಾಗಾದ್ರೆ ಬನ್ನಿ ಅದು ಹೇಗಿರುತ್ತೆ ಅಂತ ನೋಡೋಣ. ಹೀಗೆ ಇವರೆಲ್ಲ ಸೈಕಲ್ ಮೇಲೆ ಕುಳಿತು ಸವಾರಿಗೆ ಸಜ್ಜಾಗಿ ನಿಂತಿರೋದು ಸೈಕಲ್ ರೇಸಿಗೆಲ್ಲ, ಬದಲಾಗಿ ಮೌಂಟನ್ ಸೈಕ್ಲಿಂಗ್ ಎಂಬ ಸಾಹಸಿ ಕ್ರೀಡೆಯಲ್ಲಿ ಭಾಗವಹಿಸಲು. ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯ ಗುಡ್ಡಗಾಡು ತಗ್ಗು ದಿನ್ನೆ ಹೊಂದಿದ ದಾರಿಯಲ್ಲಿ ಥ್ರಿಲ್ಲಿಂಗ್ ಸೈಕ್ಲಿಂಗ್ ಮಾಡಬೇಕಾಗತ್ತೆ. ಅದಕ್ಕಾಗಿ ನುರಿತ ತರಬೇತುದಾರರ ತಂಡ ಸ್ಪರ್ಧಾಳುಗಳಿಗೆ ಗೈಡ್ ಮಾಡುತ್ತಾ ಇರುತ್ತಾರೆ. ಇಂತಹ ಒಂದು ಅಪರೂಪದ ಈವೆಂಟ್ಗೆ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮಾಜಿ ಅಧ್ಯಕ್ಷೆ ಶ್ರೀಮತಿ ಸವಿತಾ ಅಮರಶೆಟ್ಟಿ ಚಾಲನೆ ನೀಡಿದ್ರು. ಇಂದಿನ ಯುವ ಪ್ರತಿಭೆಗಳಿಗೆ ಹೊಸ ಚೈತನ್ಯ ಹಾಗೂ ಧೈರ್ಯ ತುಂಬಲು ಜಲಕ್ರೀಡೆ, ಮೌಂಟನ್ ಸೈಕ್ಲಿಂಗ್, ಏರ್ಫೋರ್ಸ್ ಟ್ರೈನಿಂಗ್ ಸೇರಿದಂತೆ ಇನ್ನಿತರ ಸಾಹಸಿ ಕ್ರೀಡೆಗಳನ್ನು ಈ ಯುವಜನೋತ್ಸವದಲ್ಲಿ ಆಯೋಜಿಸಲಾಗಿದೆ. ಸುಮಾರು 4 ದಿನಗಳ ಕಾಲ ನಡೆಯಲಿರುವ ಈ ತರಬೇತಿ ಬೆಳಗ್ಗೆ 8ರಿಂದ ಸಾಯಂಕಾಲ 6 ಗಂಟೆವರೆಗೆ ನಡೆಯಲಿದೆ. ಯಾರು ಬೇಕಾದರೂ ಇದರಲ್ಲಿ ಭಾಗವಹಿಸಬಹುದು. ಒಟ್ಟಾರೆ ಸಾಂಸ್ಕೃತಿಕ ನಗರಿ ಧಾರವಾಡದಲ್ಲಿ ಆಯೋಜನೆ ಮಾಡಿರುವ ರಾಷ್ಟೀಯ ಯುವಜನೋತ್ಸವವಂತೂ ಜನರನ್ನು ಆಕರ್ಷಿಸುವಲ್ಲಿ ಸಂಪೂರ್ಣ ಯಶಸ್ವಿಯಾಗಿದೆ. ರಾಷ್ಟ್ರೀಯ ಯುವಜನೋತ್ಸವದಲ್ಲಿ ನಮ್ಮ ಈ ಸಾಹಸ ಕ್ರೀಡೆಯನ್ನು ಒಂದು ಅಂಗಭಾಗವಾಗಿ ಮಾಡಿಕೊಂಡಿದ್ದೀವಿ. ಇದರೊಳಗೆ ಮೌಂಟನ್ ಬೈಕಿಂಗು ಸಹ ಒಂದು ಭಾಗ. ಸೊ ಇದನ್ನು 10 ಕಿಲೋಮೀಟ್ರದ ಒಂದು ಆಫ್ ರೋಡ್ ರೂಟ್ ಡಿಸೈನ್ ಮಾಡಿ ಸುಮಾರು ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಭಾಗವಹಿಸಿದ ಹುಡುಗರುಗಳಿಗೆ ಹುಡುಗಿಯರುಗಳಿಗೆ ಒಂದು ರೂಟ್ ಡಿಸೈನ್ ಮಾಡಿ ಅವರಿಗೊಂದು ಮೌಂಟನ್ ಬೈಕ್ ಸಾಹಸ ಕ್ರೀಡೆಯ ಅಂಗಭಾಗವಾಗಿ ಅವರಿಗೊಂದು ಸಾಹಸ ಕ್ರೀಡೆಯನ್ನು ಪರಿಚಯಿಸ್ತಿದ್ದೀವಿ. ಸೊ ಇದು ಒಂಥರ ಇವಾಗ ಖೇಲೋ ಇಂಡಿಯಾದ ಬಿಟ್ಟರೆ ನೆಕ್ಸ್ಟ್ ಟೈಮ್ ನಡೀತಿರೋದೇ ಈ ಉತ್ಸವದಲ್ಲಿ. ಸೊ ಹೀಗಾಗಿ ಹೊಸ ಎಕ್ಸ್ಪೀರಿಯೆನ್ಸ್ ತೊಗೊತಿದ್ದಾರೆ ಬೇರೆ ಬೇರೆ ರಾಜ್ಯದಿಂದ ಬಂಧ ಪ್ರತಿಸ್ಪರ್ಧಿಗಳು. ರಾಜೇಂದ್ರ ಆಸ್ಭಾವಿ ಅಂತೇಳಿ, ಮೌಂಟೇನ್ ಬೈಕ್ ಇನ್ಚಾರ್ಜ್ ಆಗಿದ್ದಾನೆ. ಇಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿಯ ಅಂಗವಾಗಿ ರಾಷ್ಟ್ರೀಯ ಯುವಜನೋತ್ಸವ ಕಾರ್ಯಕ್ರಮ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ, ಅದು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೀತಿರೋದು ಎಲ್ರಿಗೂ ಸಂತಸದ ವಿಷಯ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥ ಯುವಕ ಯುವತಿಯರಿಗಾಗಿ ಸಾಕಷ್ಟು ಅವಕಾಶಗಳು ಸಿಗ್ತಾ ಇದ್ದಾವೆ ಮತ್ತು ಅವರ ಪ್ರತಿಭೆಯನ್ನು ತೋರಿಸುವಂಥ ಒಂದು ವೇದಿಕೆಯಾಗಿದ್ದು ಇದರಿಂದ ಎಲ್ಲ ಯುವಕರಿಗೂ ಒಂದು ಸ್ಫೂರ್ತಿಯನ್ನು ತುಂಬುವಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ಇವತ್ತಿನ ದಿವಸ ಮೌಂಟ್ ಬೈಕ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಒಂದು ಏನು ಒಂದು ಕ್ರೀಡೆಯನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಸುಮಾರು ವಿದ್ಯಾರ್ಥಿನಿಯನ್ನು ಭಾಗವಹಿಸಿದ್ದಾರೆ. ಸುಮಾರು 10 ಕಿಲೋಮೀಟ್ರ್ ಹೋಗಿ ಬರುವಂಥ ಒಂದು ರೂಟ್ ಮ್ಯಾಪನ್ನು ಮಕ್ಕಳಿಗೆ ಹಾಕಿಕೊಟ್ಟಿದ್ದಾರೆ. ಇದರಿಂದ ಮಕ್ಕಳಿಗೆ ಸಾಕಷ್ಟು ಎಕ್ಸ್ಪೋಜರ್ ಸಿಗ್ತಾ ಇದೆ ಮತ್ತು ಅವರಿಗೆ ಯುವಕರಿಗೆ ಒಂದು ಸ್ಫೂರ್ತಿಯನ್ನು ತುಂಬುವಂಥ ಒಂದು ಕ್ರೀಡೆ ಆಗಿರೋದ್ರಿಂದ ಎಲ್ಲ ಮಕ್ಕಳು ಒಂದು ಇದರಲ್ಲಿ ಭಾಗಿಯಾಗಿ ಅವರು ಸಂತಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ಹೈ ಎವ್ರಿವನ್, ಹೆಲೋ, ದಿಸ್ ಇಸ್ ಲಕ್ಷ್ಮೀ ಶ್ರೀಲೇಖ ಫ್ರಮ್ ಆಂಧ್ರ ಪ್ರದೇಶ್ ಆ್ಯಂಡ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಯು ಆಲ್ ದ ಆರ್ಗನೈಸರ್ಸ್ ಹಿಯರ್ ಆ್ಯಂಡ್ ಐ ಆಮ್ ವಿಶಿಂಗ್ ಆಲ್ ದ ಬೆಸ್ಟ್ ಆಲ್ ಮೈ ಕೋ ಕಾಂಪಿಟಿಟರ್ಸ್ ಆರ್ ದ ಕೋ ಪಾರ್ಟಿಸಿಪೆಂಟ್ಸ್. ಥ್ಯಾಂಕ್ ಯು. ನೈಲೈವ್ ನ್ಯೂಸ್, ಧಾರವಾಡ.